ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಮಲ್ಲಪ್ಪ ಜೋತಾವರ್. ನಿಮ್ಮೊಂದಿಗೆ ಇವತ್ತು ಜೆ ಡಿ ಎಸ್ ಕುರಿತಾಗಿ ಒಂದೆರಡು ಮಾತು ಮಾತಾಡಬೇಕಾಗಿದೆ. ಯಾಕಪ್ಪ ಅಂದರೆ ಜೆ ಡಿ ಎಸ್ ಕಾಲಿನ ಅಂತ್ಯ ಆಗ್ತಾ ಇದ್ದಾನೆ ಅಂತ. ಯಾಕೆಂದರೆ ವಿಶೇಷವಾಗಿ ಅದರಲ್ಲಿ ಇನ್ನು ಜಿ ಟಿ ದೇವೇಗೌಡ ಅವರು ಸಂಬಂಧಿಕರಾಗ್ಬೋದು, ಮೋಸ್ಟ್ಲಿ ದೇವೇಗೌಡರು. ಅವ್ರನ್ನ ಬಿಟ್ಟರೆ ಉಳಿದವರು ಎಲ್ಲರೂ ಈಗ ಇವತ್ತು ಆ ಪಕ್ಷದಲ್ಲಿದ್ದಂಥ ಹೆಚ್ಚು ಕಡಿಮೆ ಎಲ್ಲರೂ ಹೊರಗೆ ಹೋಗುವಂಥ ಪ್ರಸಂಗ ನಿರ್ಮಾಣ ಆಗಿದೆ. ಅದರಲ್ಲೂ ಸಿಎಂ ಇಬ್ರಾಹಿಂ ಭಾಳ ನಮ್ಮ ದೇವೇಗೌಡರ ನಂಬಿಕೆ ಬಂಟಸ್ಥ, ಜೊತೆಗೆ ಕುಮಾರಸ್ವಾಮಿಯವರ ಅಣ್ಣ ಅಥವಾ ತಮ್ಮ ಅಂತ ಹೇಳ್ಕೊಂಡು ಬಂದಂಥವರು. ಇವತ್ತು ಅವರು ಸಹ ಈ ಇವತ್ತಿನ ಈ ಕುಮಾರಸ್ವಾಮಿಯವರ ನಿರ್ಧಾರದಿಂದಾಗಿ ಅಥವಾ ಈ ಒಂದು ಬಿ ಜೆ ಪಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ದರಿಂದಾಗಿ ವಿಶೇಷವಾಗಿ ಅವರಿಗೆ ಯಾಕೋ ಏನೋ ಇಲ್ಲಿವರೆಗೆ ಮೌನಿದ್ದರು, ಏನೇನೋ ಹೇಳ್ತಾ ಇದ್ದರು, ತಪ್ಪಿಸ್ಕೊಳ್ತಾ ಇದ್ದರು ಮೀಡಿಯಾದ ಮುಂದೆ. ಸಿಎಂ ಇಬ್ರಾಹಿಮರು ಜನನಾಯಕರು ಹೌದು ಅಲ್ವೋ ಅನ್ನುವಂಥದ್ದು ಇತಿಹಾಸ ನೋಡ್ತಾ ಬಂದಿದ್ವಿ. ಅದು ಒಳ್ಳೆಯ ಮಾತುಗಾರರು, ಜೊತೆಗೆ ಕನ್ನಡದ ಮೇಲೆ ಅದರಲ್ಲೂ ಬಸವಣ್ಣವ್ರ ವಿಚಾರದ ಧಾರೆಗಳ ಮೇಲೆ ಇನ್ನುಳಿದ ವಿಷಯದ ಮೇಲೆ ಭಾಳಷ್ಟು ಮಾಸ್ತಿದ್ದಂಥವ್ರು. ಮತ್ತು ಕರ್ನಾಟಕದ ಕೆಲವೇ ರಾಜಕಾರಣಿಗಳಲ್ಲಿ ತಮ್ಮನ್ನು ತಾವು ಪರಿಚಯಿಸ್ಕೊಂಡವರು. ಆದರೆ ಹೆಚ್ಚಿಗೆ ಜನರಿಂದ ಆಯ್ಕೆ ಆಗೋದ್ರಿಂದ ಹೆಚ್ಚು ಎಮ್ ಎಲ್ ಸಿ ಆಗಿ ಬಂದಂಥವ್ರು, ಜನಪ್ರತಿನಿಧಿಗಳಿಂದ ಒಳಗೆ ಬಂದಂಥವ್ರು, ಹಿಂಗಿದ್ದಂಥವ್ರು. ಆದರೂ ಅವ್ರಿಗೆ ತನ್ನದೇ ಆದಂಥ ವೆಯ್ಟ್ ಅಂದ್ರೆ ವ್ಯಕ್ತಿತ್ವದ ಅವ್ರಿಗಿಂಥವ್ರು ಇವತ್ತು ತಮ್ಮ ಜೆ ಡಿ ಎಸ್ದಿಂದ ಇದು ಜಾತ್ಯಾತೀತನ ಬಿಟ್ಟದ. ಅದಕ್ಕೆ ನಾವು ಹೊರಗೆ ಬರ್ತಾ ಇದ್ದೀವಿ. ಮತ್ತು ನಾನು ರಾಜ್ಯಾಧ್ಯಕ್ಷರು ಸಹಿತ ನನ್ನನ್ನು ಯಾರೂ ಕೇಳಲಿಲ್ಲ, ಇದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ ಅಂತೇಳಿ ತಮ್ಮ ಅಸಮಾಧಾನ ಹೊರಗೆ ಹಾಕಿದ್ದಾರೆ. ಜೊತೆಗೆ ನಮ್ಮದು ನಿಜವಾದ ಜೆ ಡಿ ಎಸ್ ಅನ್ನುವಂಥ ವಾದವನ್ನು ಮುಂದಿಟ್ಟಿದ್ದಾರೆ. ವಾದ ಅಷ್ಟೇ ಅಲ್ಲ, ಮತ್ತು ತಾವು ನಡೆಸಿದಂಥ ಚಿಂತನ ಮಂಥನ ಸಭೆಯಲ್ಲೇ ಕುಮಾರಸ್ವಾಮಿಯವರ ಫೋಟೋ ಸಹಿತ ಬದಿಗೆ ಸರಿಸಿ ಕೇವಲ ದೇವೇಗೌಡರು ಬಿಟ್ಟುಕೊಂಡಿದ್ದಾರೆ. ಯಾಕೂ ಗೊತ್ತಿಲ್ಲ, ಯಾಕಪ್ಪ ಅಂದರೆ ದೇವೇಗೌಡರ ಉಪಕಾರವನ್ನು ಭಾಳ ಆಗಿರ್ಬೋದೇನೋ. ಮತ್ತು ಒಂದು ಮಾತನ್ನು ಸ್ಮರಿಸಿಕೊಂಡಾರ ಅವರು, ನಾವು ಪ್ರಧಾನಿ ಮಾಡಿದಾಗ ನಮ್ಮ ದೇವೇಗೌಡರನ್ನ ಅವರು ಜಾತ್ಯಾತೀತರಿದ್ದರು, ಆ ಕಾರಣಕ್ಕೆ ನಾವೆಲ್ಲರೂ ಅವ್ರನ್ನ ಸಪೋರ್ಟ್ ಮಾಡಿ ದೇಶದ ಪ್ರಧಾನಿಯನ್ನಾಗಿ ಮಾಡಿದ್ದೀವಿ ಅಂತೇಳಿ. ಅಂದರೆ ಇದರರ್ಥ ಕೇವಲ ಅಧಿಕಾರಕ್ಕಾಗಿ ತಮ್ಮ ಕುಟುಂಬದ ಉಳಿವಿಗಾಗಿ ಇವತ್ತು ದೇವೇಗೌಡರು ಸಹಿತ ಆ ಜಾತ್ಯಾತೀತನ ಮರೆತು ಈ ಬಿ ಜೆ ಪಿಯೊಂದಿಗೆ ಹೊಂದಾಣಿಕೆ ಮಾಡಿದರು ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಅಂದರೆ ಒಟ್ಟಿನಲ್ಲಿ ಸೇಮ್ ಇಬ್ರಾಹಿಮ್ ಅವರು, ಅವರಿಂದ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ, 19 ಜನ ಅಂತ ಜೆ ಡಿ ಎಸ್ ಶಾಸಕರು ಇದ್ದಾರೆ, ಅವ್ರ ಹಿಂದೆ 19 ಜನ ಬರ್ತಾರೋ, 4 ಜನ ಇದ್ದಾರೋ, ಒಬ್ಬರಿದ್ದಾರೋ, ಇಬ್ಬರು ಇದ್ದಾರೋ, ಮನೆಗೆ ಅವ್ರು ಒಬ್ಬರೇ ಇದ್ದಾರೋ, ಅದ್ರ ಕಾಲು ಹೇಳಬೇಕಾಗಿದೆ. ಆದರೂ ಅವ್ರು ಹೇಳ್ತಾ ಇದ್ದಾರೆ ಜೋರಾಗಿ, ನಮ್ಮ ಜೊತೆಗೆ ನಮ್ಮ ಶಾಸಕರು ಇದ್ದಾರೆ, ನನ್ನದೇ ನಿಜವಾದ ಏನಪ್ಪ ಜೆ ಡಿ ಎಸ್ ಅದು ಕರ್ನಾಟಕದ ಜೆ ಡಿ ಎಸ್ ಅನ್ನೋದು ಮಾತನ್ನು ಅಂದ್ರೆ ಪಕ್ಷವನ್ನು ಒಡೆಯುವುದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಇದನ್ನು ಸ್ಪಷ್ಟ ಆಗ್ತದೆ. ಒಡೆಯುವುದಕ್ಕೆ ಮುಂದಾಗಿದ್ದಾರೆ ಅನ್ನೋಕ್ಕಿಂತಲೂ ನಾವು ಹೇಳಬೇಕಾಗಿದ್ದಿಲ್ಲ ಇಷ್ಟ ಏನಪ್ಪ ಅಂತಂದ್ರೆ ಈ ಜೆ ಡಿ ಎಸ್ ಇವತ್ತು ನಿಧಾನಕ್ಕೆ ಇನ್ನೂ ಸಂಕುಚಿತ ಆಗ್ತಾ ಆಗ್ತದೆ ಅಂತ. ಯಾಕಂದರೆ ಇಲ್ಲಿವರೆಗೆ ಒಂದು ಮುಸ್ಲಿಂ ಕಮ್ಯುನಿಟಿಯ ಮುಖ ಆಗಿದ್ದರು ಅವರು, ಮುಖವಾಣಿ ಅಥವಾ ಮುಖ ಅಥವಾ ಧ್ವನಿ ಆಗಿದ್ದರು. ಆದರೆ ಇದನ್ನು ಕುಮಾರಸ್ವಾಮಿಯವರು ಅಲ್ಲುಗಳಿತಾರೆ ಆ ಮಾತು ಬೇರೆ. ಯಾಕಪ್ಪ ಅಂದರೆ ಎಷ್ಟು ಜನರು ಆಯ್ಕೆ ಮಾಡೋದು ಬಂದ್ರಪ್ಪ ಮುಸ್ಲಿಮರು ಮನೆ ಎಲೆಕ್ಷನ್ದಲ್ಲಿ ಅನ್ನೋದು ಪ್ರಶ್ನೆಯನ್ನು ಮಾಡ್ತಾರೆ ಕುಮಾರಸ್ವಾಮಿಯವರು. ಅದಕ್ಕೆ ಇವರು ಉತ್ತರ ಕೊಟ್ಟಿದ್ದಾರೆ, ನೀವೆಷ್ಟು ಒಕ್ಕರಿಗರ ಒಂದು ಏನಪ್ಪ ಅಂದರೆ ಈ ಶಾಸಕರನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅಂದರೆ ಇವತ್ತು ಈ ಕುಮಾರಸ್ವಾಮಿಯವರಿಂದಾಗಿ ವಿಶೇಷವಾಗಿ ಜೆ ಡಿ ಎಸ್ ಅನ್ನುವಂಥದ್ದು ಒಂದು ಏಕಾಂಗಿ ಆಗುವಂಥ ಪ್ರಸಂಗ ಬಂದಿರ್ತದೆ. ಮತ್ತು ಅದೇ ಕಾಲಕ್ಕೆ ಇನ್ನೊಂದು ಮತ್ತೊಂದು ನೆನಪಿಡಬೇಕಾಗಿದೆ, ಇವತ್ತು ಬಿ ಜೆ ಪಿ ಸಾಧ್ಯದಷ್ಟು ಮಟ್ಟಿಗೆ ತನ್ನೊಂದಿಗೆ ಗುರುತಿಸಿಕೊಂಡಂಥ ಯಾವುದೇ ಪಕ್ಷವನ್ನು ಇಲ್ಲಿವರೆಗೆ ಬೆಳೆ ಗೊತ್ತಿಲ್ಲ ಅನ್ನೋ ಸಹಿತ ಅಷ್ಟು ಸತ್ಯದ. ಯಾಕಪ್ಪ ಅಂತಂದ್ರೆ ನಿಧಾನಕ್ಕೆ ಇಲ್ಲಿವರೆಗೆ ಬಂದಂಥ ಅದ್ರ ಇತಿಹಾಸ ನೋಡಿದಾಗ, ಎನ್ ಡಿ ಎ ಇತಿಹಾಸ ನೋಡಿದಾಗ, ಇವತ್ತು ಯಾವ ಪ್ರಬಲವಾದ ಪಕ್ಷ ಅದ್ರ ಜೊತೆಗೆ ಅದ ಅನ್ನೋದು ಸಹಿತ ಅಷ್ಟೇ ಮುಖ್ಯ. ಅದ್ರ ಜೊತೆಗೆ ಕೂಡಿದಂಥ ಅನೇಕ ಪಕ್ಷಗಳು ನಿಧಾನಕ್ಕೆ ಒಂದೊಂದು ಬಿಸ್ಕೋತು ಬಿಸ್ಕೋತು ಹೋದ್ರು ನಾವು ನೋಡಿದ್ವಿ, ಅಥವಾ ಆಪೋಷಣೆ ಮಾಡ್ಯದ ಬಿ ಜೆ ಪಿ ಇದ್ದ ಎಲ್ಲ ಪಕ್ಷಗಳನ್ನು. ಈ ಹಿನ್ನೆಲೆಯಲ್ಲಿ ಇವತ್ತು ಜೆ ಡಿ ಎಸ್ನು ಅವ್ರ ಜೊತೆ ಕೂಡಿದ್ದು ಮೈಸೂರು ಭಾಗದ ಕೆಲವು ಎಲ್ಲೋ ಭಾಗಗಳಲ್ಲಿ, ಅದರಲ್ಲೂ ಸ್ವಲ್ಪ ಒಕ್ಕಲಿಗೆ ಸಮುದಾಯ ಡಾಮಿನೆಂಟ್ ಇದ್ದಲ್ಲೇ ಒಂದು ಇಷ್ಟು ಜನರು ಆಯ್ಕೆ ಮಾಡಿ. ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತದ ಎಮ್ ಪಿ ಇದರಲ್ಲೇ ಒಂದು ಸೀಟ್ ಆಯ್ಕೆ ಆಗಿದ್ದು, ಕಾಂಗ್ರೆಸ್ ಸೋತು ಹೋಗಿ ತಾಮದ್ದು ಬೇರೆ. ಆದರೂ ಈ ಸಲ ಎಷ್ಟು ಮಟ್ಟಿಗೆ ಅವ್ರು ಗೆಲ್ಲಬಹುದು ಅಂತ, ಮೋಸ್ಟ್ಲಿ ಈ ಸಲ ಬಿ ಜೆ ಪಿ ಅವರವ್ರಿಗೆ 4-5 ಸೀಟ್ ಕೊಡ್ಬೋದು, ಮೋಸ್ಟ್ಲಿ 4 ಕೊಡ್ತಾರೆ ಅಂತ ಅನ್ನಿಸ್ತದೆ. ಯಾಕೆಂತಂದರೆ ಈಗ ಇದೊಬ್ಬರು ಸೇಮ್ ಇಬ್ರಾಹಿಬ್ರು ಹೊರಗೆ ಹೋಗಿದ್ದಕ್ಕಾಗಿ ವಿಶೇಷವಾಗಿ ಏನಾಗಿದೆಪ್ಪ ಅಂದರೆ ಈ ಕಾಂಗ್ರೆಸ್ನ ಎದುರು ನಿಲ್ಲುವಂಥ ಶಕ್ತಿಯನ್ನು ಜೆ ಡಿ ಎಸ್ ಭಾಳಷ್ಟು ಕಳೆದುಕೊಂಡದಂತೆ. ಆದರೆ ಈ ವಿಷಯದಲ್ಲಿ ನಮ್ಮ ಕುಮಾರಸ್ವಾಮಿಗಳು ಇದನ್ನು ಒಪ್ಪುವುದಿಲ್ಲ. ಯಾಕೆ ಒಪ್ಪುವುದಿಲ್ಲಪ್ಪ ಅಂತಂದರೆ ಇವರೇನು ಸಿ ಎಂ ಇಬ್ರಾಹಿಮ್ ನಾಯಕರಲ್ಲ,
ನಾವು ಅವ್ರ ನಾಯಕರು ಮಾಡಿದ್ವಿ, ನಮ್ಮಿಂದ ಅವ್ರು ಬೆಳೆದ್ರು ಅನ್ನುವಂಥ ಮನೋಸ್ಥಿತಿ ಅವ್ರದ್ದು. ಈಗಾಗಲೇ ಹಲವು ಸಲ ಅದನ್ನು ವ್ಯಕ್ತಪಡಿಸಿದ್ರು. ಆದರೆ ಇಲ್ಲಿವರೆಗೆ ವಾಚ್ ಆ್ಯಂಡ್ ವೇಟ್ ಮಾಡ್ತಾ ಬಂದಿದ್ರು ಅವರು. ಯಾಕೆಂದರೆ ಸಿಎಂ ಇಬ್ರಾಹಿಮ್ರನ್ನ ತೆಗಿಲಿಕ್ಕೊಂಡ್ರೆ ಅಥವಾ ಅವ್ರ ಮೇಲೆ ನಾವು ಏನಾದರೂ ಆ್ಯಕ್ಷನ್ ಮಾಡಿಕೊಂಡ್ರೆ ಇನ್ನಷ್ಟು ನಮ್ಮ ಹೆಸರು ಕೆಡ್ತಾರೋ ಭಾವನೆಯಿಂದನೋ, ಅದು ತಮ್ಮ ಭಾಗದಲ್ಲೇ ಅಥವಾ ರಾಜ್ಯ ಮಟ್ಟದಲ್ಲೇ ಒಂದೇನೋ ಮುಸಲ್ಮಾನ್ ಕಮ್ಯುನಿಟಿಯಲ್ಲೇ ಒಂದು ಬ್ಯಾಡ್ ಮೆಸೇಜ್ ಹೋಗ್ತ ಕಾರಣಕ್ಕಾಗಿ ತಡೀತಾ ಬಂದಿದ್ದರು. ಆದರೆ ಇವತ್ತು ಅವರು ಮೋಸ್ಟ್ಲಿ ಈಗೇನು ಆಗಿದ್ದು ನೋಡಿದಾಗ, ಮತ್ತು ಅದರಲ್ಲೂ ಈಗೇನು ಇವರು ಚಿಂತನ ಮಂತ್ರ ಸಭೆಗೆ ಏನು ಚೆನ್ನಾಗಿ ಕೊಡಿದ್ರು ಈ ಸಿಎಂ ಇಬ್ರಾಹಿಂ ಅವ್ರ ಜೊತೆಗೆ, ಅವರು ಜೆ ಡಿ ಯೂಸ್ ಅವರು ಕರ್ನಾಟಕದಲ್ಲಿ, ನಾಡಗೌಡರ ಆಗಿರ್ಬೋದು, ಮಹಿಮ ಪಾಟೀಲ್ರ ಆಗಿರ್ಬೋದು, ಇನ್ನುಳಿದವರೆಲ್ಲ ಇವ್ರು ಯಾರು ಮೂಲತಃ ಜೆ ಡಿ ಎಸ್ ದವರಲ್ಲ, ಇವರೆಲ್ಲ ಮೂಲತಃ ಜನತಾದಳದವರು, ಜನತಾದಳ ಯು ದವರು, ಯುನೈಟೆಡ್ದವರು ಇವರೆಲ್ಲ. ಇವರು ಇವತ್ತು ಅವ್ರ ಜೊತೆ ಕಳಿಸ್ಕೊಂಡಾರ, ಇನ್ನು ಎಮ್ ಎಲ್ ಎಗಳು ಮಾತ್ರ ಕಂಡಿಲ್ಲ ಈಗ ಆಯ್ಕೆ ಆದ 19 ಜನರಲ್ಲಿ. ಅದ್ರ ಇದರ ಅರ್ಥ ಇವರಿಂದ ಬರ್ತಾನಂತ ಹೇಳಿರ್ಬೋದು. ಮೋಸ್ಟ್ಲಿ ಒಂದಿಬ್ಬರು ಏನೋ ಮುಸ್ಲಿಂ ಕಮ್ಯುನಿಟಿಯಿಂದ ಆದಂಥ ಎಮ್ ಎಲ್ ಎಗಳು ಬರ್ಬೋದು ಅಥವಾ ಮಾಜಿ ಇದ್ದಂಥವ್ರು ಬರ್ಬೋದು ಅಂಥೇಳಿ ಒಂದು ಲೆಕ್ಕಾಚಾರ. ಯಾಕಂದರೆ ಜೆ ಡಿ ಎಸ್ ಸಹಿತ ಸಾಮಾನ್ಯವಾದ ಪಕ್ಷ ಅಲ್ಲ, ಅವರು ಸಹಿತ ಅಪ್ಪ ಮಕ್ಕಳ ಪಕ್ಷದ ಕರೆದ್ರು ಸಹಿತ ಅವರು ಅನೇಕರನ್ನು ತಮ್ಮ ಇಟ್ಕೊಂಡು ಹೋಗುವಂಥದ್ದು. ಅದರಾಗೂ ಜಿ ಟಿ ದೇವೇಗೌಡರು ಅವರು ಆ ಭಾಗದಾಗ ಒಳ್ಳೆ ಹೆಸರು ಪಡೆದಂಥವ್ರು. ಬಟ್ ಇಲ್ಲಿ ಏನಾಗಿದೆಪ್ಪ ಅಂತಂದರೆ ಜೆ ಡಿ ಎಸ್ದು ಈ ತನ್ನ ಒಂದು ಅತಿಯಾದಂಥ ಕುಟುಂಬ ರಾಜಕಾರಣದಿಂದಾಗಿ ಒಂದು ವೈಶಾಲ್ಯನ ಪಡೆದಂಥ ಪಕ್ಷ ಇವತ್ತೊಂದು ಅತ್ಯಂತ ಕಡಿಮೆ ಸಂಕುಚಿತಾದಂಥ ಪಕ್ಷ ಆಗಿದ್ದರಿಂದಾಗಿ ಇದು ಸಹಿತ ಬಿ ಜೆ ಪಿ ಮುಂದೆ ಬಾರ್ಗೇನ್ ಮಾಡೋದಕ್ಕೆ ಅಥವಾ ವ್ಯವಹಾರ ಮಾಡೋದಕ್ಕೆ ಹಿಂದಿನ ತೊಂದರೆ ಆಗ್ಬೋದೇನೋ. ಆದರೂ ಈಗ ಮಾತ್ರ ಬಿ ಜೆ ಪಿ ಸಹ ಅದ್ರ ಜೊತೆಗೆ ಬಾರ್ಗೇನ್ ಮಾಡುವಲ್ಲಿ ಹಿಂದೆಟ್ ಹಾಕ್ಲಿಕ್ಕಿಲ್ಲ. ಮತ್ತು ಈಗಾಗಲೇ ನಮಗೆ ನಿಮಗೆ ಗೊತ್ತಿದ್ದಂಗೆ ಬಿ ಜೆ ಪಿಯಲ್ಲಿ ಅನೇಕ ಏನಪ್ಪ ಅಂದ್ರೆ ಒಕ್ಕಲಿಗ ನಾಯಕರು ಈ ಒಂದು ಹೊಂದಾಣಿಕೆಯನ್ನು ತಿರಸ್ಕಾರ ಮಾಡಿದ್ದಾರೆ, ವಿರೋಧ ಮಾಡಿದ್ದಾರೆ ಅನ್ನೋದು ನಾವು ಮರಲಿಕ್ಕಾಗುವುದಿಲ್ಲ. ಆ ಹಿನ್ನೆಲೆಯಲ್ಲೇ ಸದಾನಂದ ಗೌಡರು ವಿರೋಧ ಮಾಡಿದ್ದನ್ನು ನೆನಪಿಸ್ಕೊಳ್ಬೇಕಾಗ್ಯದ. ಅನೇಕರು ಇನ್ನೂ ಜನ ಈ ಒಂದು ಹೊಂದಾಣಿಕೆ ಬೇಕಾಗಿರಲಿಲ್ಲ. ಮೈಸೂರು ಭಾಗದಲ್ಲಿ ಈಗ ಆಲ್ರೆಡಿ ನಮ್ಮ ಒಂದು ಏನಪ್ಪ ಅಂದ್ರೆ ಛಾಯೆ ಅದು ಪ್ರಭಾವ ಸಾಕಷ್ಟು ಅದ. ಈಗ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡೋದು ಬೇಕಾಗಿರಲಿಲ್ಲ ಅನ್ನುವಂಥ ಸ್ಥಾನಿಕ ಲೋಕಲ್ ನಾಯಕರ ಅಭಿಪ್ರಾಯ ಆಗಿತ್ತು. ಆದರೆ ಈ ಒಂದು ಹೈಕಮಾಂಡ್ ವಿಶೇಷವಾಗಿ ದೇವೇಗೌಡರ ಮೇಲೆ ಮತ್ತು ದೇವೇಗೌಡರ ಮಗನ ಮೇಲೆ ವಿಶ್ವಾಸ ಇಟ್ಟ ಈ ಸಲ ಹೊಂದಾಣಿಕೆ ಏನೋ ಮಾಡ್ಯದ ಅವ್ರಿಗೂ ಅನಿವಾರ್ಯ ಆಗ್ಯದ. ಯಾಕಂದ್ರೆ ಇಲ್ಲಿವರೆಗೆ ಒಂದು ಆರೋಪ ಇತ್ತು ಈಗ ಎನ್ ಡಿ ಎ ಮೇಲೆ ಅಥವಾ ಬಿ ಜೆ ಪಿ ಮೇಲೆ ಇವರು ಜೊತೆಗೆ ಕೂಡಿದಂಥ ಎಲ್ಲ ಪಕ್ಷಗಳನ್ನು ಇವರೇನು ಮಾಡ್ತಾರಪ್ಪ ಅಂದ್ರೆ ನುಂಗಿರ್ತಾರೆ, ನೀರು ಕುಡಿತಾರೆ, ಇಲ್ದಂಗೆ ಮಾಡ್ತಾರೆ ಅನ್ನೋಂಥ ಆರೋಪಗಳಿತ್ತು. ಆದರೆ ಈ ಸಲ ಹೆಚ್ಚು ಕಡಿಮೆ ಈ ದೇಶದ 38-40 ಪಕ್ಷಗಳನ್ನು ಕೆಲವೊಂದು ಪಕ್ಷಗಳಿಗೆ ಒಬ್ಬೊಬ್ಬ ಸಹಿತ ಎಮ್ ಎಲ್ ಎ ಇಲ್ಲ, ಅಂಥ ಪಕ್ಷಗಳ ಸಹಿತ ತೆಗೆದುಕೊಂಡು ನಾವು ಎಲ್ಲರೂ ಹೊಂದಾಣಿಕೆ ಮಾಡಲು ಹೋಗ್ತೀವಿ ಅನ್ನುವಂಥ ಒಂದು ಮೆಸೇಜನ್ನು ಕೊಡೋ ಪ್ರಯತ್ನ ಮಾಡಿದ್ರು. ಅದರ ಸೇರಿ ಕರ್ನಾಟಕದಲ್ಲಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ದೇವೇಗೌಡರಿದ್ದವ್ರ ಸಹಿತ ಅವ್ರಿಗೂ ಪಾಪ ದಿನದಾಗೆ 92 ವರ್ಷ ಈ ಧನುವಿನಿಂದ ಇವತ್ತು ನಮ್ಮ ದೇವೇಗೌಡರು ಅಥವಾ ಒಂದು ಮಾನಸಿಕವಾಗಿ ಮಗನ ಮೇಲೆ ವ್ಯಾಮೋಹನೋ ಅತಿ ಪ್ರೀತಿನೋ, ಮತ್ತು ನಾವು ಹೋದ ನಂತರ ಹೇಗಪ್ಪ ಸಹಸದ ಮನುಷ್ಯರಿಗೆ ಸಾವಂತಿ ಯಾರನ್ನು ಬಿಟ್ಟಿಲ್ಲ, ನನ್ನ ನಂತರ ನನ್ನ ಮಕ್ಕಳು ಏನಾದರೂ ಅಧಿಕಾರದ ಉಳಿಬೇಕು ಅನ್ನೋಂಥ ಭಾವನೆ ಅವ್ರಿಗೆ ಇರ್ಬೋದು. ಆದರೆ ಯಾರು ಬರೋ ಇತಿಹಾಸ ಗರ್ಭದಲ್ಲಿ ಇನ್ನೇ ಅಂತೇಳಿ. ಆದರೆ ಒಂದು ಮಾತ್ರ ಸತ್ಯ ಏನಪ್ಪ ಅಂತಂದರೆ ಯಾವುದೇ ಹಿಂದಿನ ಅರಸರಲ್ಲೇ ಇವತ್ತು ನೋಡಿದಂಥ ಅನೇಕ ಅರಸರು ನಾವು ನೋಡಿದ್ದೀವಿ, ಇವರಷ್ಟೇನೋ ಡೆಮಾಕ್ರೆಟಿಕ್ ನೆಲೆಗಟ್ಟಿನಲ್ಲಿ ಏನೋ ಆಯ್ಕೆ ಆಗ್ತಾ ಇದ್ದಾರೆ. ಆದರೆ ಒಂದೇ ಕುಟುಂಬದ ಆಡಳಿತ ಭಾಳ ವರ್ಷಗಳಿಗೆ ಒಳಗಳವರೆಗೆ ನಡೆದಿಲ್ಲ ಅನ್ನೋದನ್ನು ನಾವು ನೆನಪಿಸ್ಕೋಬೇಕಾಗ್ಯದ. ಯಾಕಂತಂದರೆ ಪ್ರಜಾಪ್ರಭುತ್ವದಲ್ಲಿ ಇವತ್ತಂತೆ ವಿಶೇಷವಾಗಿ ಜನರಿಂದ ಆಯ್ಕೆ ಆಗುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಮತ್ತು ಎಲ್ಲ ಕಾರ್ಯಕ್ರಮ ಕುಟುಂಬ ರಾಜಕೀಯ ಗೆಲ್ತದಂತಲ್ಲ. ಆದರೂ ಇವತ್ತು ನಾವು ನೋಡ್ತಾ ಇದ್ದೀವಿ ಏನಪ್ಪ ಅಂತಂದರೆ ಕಾಂಗ್ರೆಸ್ನಲ್ಲಿ ಮೋಸ್ಟ್ಲಿ ಎಂಡ್ ಆಗಿತ್ತೇನೋ ಅನ್ನುವಂಥದ್ದಿತ್ತು 2014 ಮತ್ತು 19 ಇಲೆಕ್ಷನ್ದಲ್ಲಿ. ಯಾಕಂದರೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಾನಂತೇಳಿ ಬಿ ಜೆ ಪಿಯ ನಮ್ಮ ಮಹಾನ್ ನಾಯಕರು ಮೋದಿಜಿಯವರು ಹೆಜ್ಜೆಟ್ಟಿದ್ದರು. ಎರಡೂ ಸಂದರ್ಭದಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗಿತ್ತು ಸುಳ್ಳಿನಲ್ಲ ಕಾಂಗ್ರೆಸ್. ಆದರೆ ಮತ್ತೆ ರಿಗೇನ್ ಆಗಿದೆ ಇವತ್ತು. ರಿಗೇನ್ ಆಗಿ ಒಬ್ಬ ಹೊಸ ನಾಯಕ ಅಂತ ನಾವು ಅನ್ಬೋದು ಇವತ್ತು ರಾಹುಲ್ ಗಾಂಧಿಯವರಿಗೆ. ರಾಹುಲ್ ಗಾಂಧಿಯವರು ವಿಶೇಷವಾಗಿ ಇಂದಿರಾ ಅವರ ರಾಜಕಾರಣದಿಂದ ಮತ್ತು ರಾಜೀವ್ ಅವರ ರಾಜಕಾರಣದಿಂದ ಹೊರಗೆ ಬಂದ ಇವತ್ತು ಹೊಸ ರೀತಿಯ ರಾಜಕಾರಣ ಜನರೊಳಗೆ ಸಂಪರ್ಕ ಮಾಡುವಂಥದ್ದು, ಗಾಂಧೀಜಿ ವಿಚಾರಗಳನ್ನು ಜನರೊಂದಿಗೆ ಹೆಚ್ಚಿಕೊಂಡು ಕಾಲಿಗೆ ಅಂತ ಇವತ್ತು ತನ್ನದೇ ಆದ ವ್ಯಕ್ತಿತ್ವ ಪಡೆದ ಕಾಂಗ್ರೆಸ್ ಹೊಸ ಸಚಿವ ಕೊಡಲಿಕ್ಕೆ ಹೆಚ್ಚಿದ್ದಾರೆ. ಅಂಥವ್ರು ನಾಳೆ ಜೆ ಡಿ ಎಸ್ ಒಳಗೆ ಅವ್ರ ಮಕ್ಕಳು ಯಾರಾದರೂ ಆಗ್ಬೋದೇನೋ ಇಲ್ಲ ಅಂತ ಹೇಳಿಕ್ಕೆ ಆಗುವುದಿಲ್ಲ. ಅವರು ಇವತ್ತಿನ ಮಟ್ಟಿಗೆ ವಿಚಾರ ಮಾಡಿದಾಗ ನಮ್ಮ ದೇವೇಗೌಡರು ಏನೋ ಒಂದು ಹೊಸ ಸಾಹಸ ಅನ್ಬೋದು ನಾವು. ಯಾಕಂದ್ರೆ ಅವ್ರ ಸಿದ್ಧಾಂತ ಏನಪ್ಪ ಲೈಫ್ ತುಂಬ ಜಾತ್ಯಾತೀತತೆಯನ್ನು ಧರ್ಮ ವಿರೋಧಿತನವನ್ನು ಬೆಳೆಸ್ಕೊಂಡು ಬಂದಂಥವ್ರು, ಧರ್ಮದ ರಾಜಕಾರಣ ತಿರಸ್ಕಾರ ಮಾಡಿದವರು. ಆದರೂ ಜಾತಿ ರಾಜಕಾರಣವನ್ನು ಮಾಡ್ಕೊಂಡು ಬಂದಂಥವ್ರು ಇದು ಸಹಿತ ಅಷ್ಟು ಸತ್ಯದ. ಧರ್ಮ ಮತ್ತು ಜಾತಿ ಅಂತರ ಎಷ್ಟು ಅಂತಂದ್ರೆ ಕೂದಲು ಇಳಿ ಎಷ್ಟು ಅಂತ. ನಮ್ಮಲ್ಲಿ ಧರ್ಮ ಅಂದ್ರೂ ಒಂದಾಗ್ಯದ, ಇವತ್ತು ಜಾತಿ ಅಂದ್ರೂ ಒಂದಾಗ್ಯದ, ಸಂಪ್ರದಾಯ ಅಂದ್ರೂ ಒಂದಾಗ್ಯದ, ಧರ್ಮ ಅಂದ್ರೂ ಒಂದಾಗ್ಯದ. ಅದನ್ನು ಡಿಫೈನ್ ಮಾಡುವಂಥದ್ದಿಲ್ಲ. ಮಾತಾಡಿದ್ರೆ ನಾವು ಭಾಳ ದೊಡ್ಡ ದೊಡ್ಡ ಮಾತುಗಳನ್ನು ಮಾತಾಡ್ತೀವಿ. ಆದರೆ ಆಚರಣೆಯಲ್ಲೇ ನಾವು ಜಾತಿ ಧರ್ಮಗಳ ಮಧ್ಯದ ಅಂತರವನ್ನು ನಾವು ಇಟ್ಕೊಳ್ಳಲಿಕ್ಕೆ ಹೋಗುವುದಿಲ್ಲ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ದೇವೇಗೌಡರು
ತಾವಿಟ್ಟಂಥ ಇವತ್ತಿನ ಒಂದು ಹೆಜ್ಜೆ ನಮ್ಮ ಜೆ ಡಿ ಎಸ್ ಎಷ್ಟರ ಮಟ್ಟಿಗೆ ಮುಳುವ ಆಗ್ತದೆ ಗೊತ್ತಿಲ್ಲ. ಆದರೆ ಇವತ್ತು ಮಾತ್ರ ಸಿ ಎಂ ಇಬ್ರಾಹಿಂ ಅವರು ಮಾತ್ರ ಈ ಒಬ್ಬ ಕುಟುಂಬ ರಾಜಕಾರಣದಿಂದ ಅಥವಾ ಜಾತ್ಯಾತೀತ ಜನತಾದಳ ಇತ್ತಲ್ಲ ಅದರಲ್ಲೂ ವಿಶೇಷವಾಗಿ ದೇವೇಗೌಡರ ನೇತೃತ್ವದ ಈ ಸಂಘಟನೆಯಿಂದ ಹೊರಗೆ ಬರೋ ಪ್ರಯತ್ನ ಮಾಡಿದ್ದಾರೆ. ಆದರೂ ಅವ್ರಿಗೂ ಸ್ವಲ್ಪ ಭಯ ಅದ ಏನಪ್ಪ ಅಂತಂದರೆ, ಒಂದು ವೇಳೆ ಏನಪ್ಪ ನಾವು ಈ ದೇವೇಗೌಡರಿಗೆ ಏನು ಭಯ ಅಥವಾ ಈ ಸೇಮ್ ಇಬ್ರಾಹಿಮರಿಗೆ ಏನು ಭಯ, ಇಬ್ಬರಿಗೂ ಒಂದು ಭಯ ಅಲ್ಲ. ಒಂದು ವೇಳೆ ನಾವು ಇದರಲ್ಲಿ ಯಶಸ್ವಿ ಆಗಲಿಲ್ಲ ಮುಂದೆ ಹೇಗಪ್ಪ ನಮ್ಮ ಭವಿಷ್ಯ ಅನ್ನುವಂಥದ್ದು. ಅದೇನೂ ಆಗಲಿ, ಯಾರ ಭವಿಷ್ಯ ಏನಾಗ್ತದೋ ಗೊತ್ತಿಲ್ಲ, ಯಾರು ಗೆಲ್ತಾರೋ ಸೋಲ್ತಾರೋ ಗೊತ್ತಿಲ್ಲ, ಇದರಲ್ಲಿ ದೇವೇಗೌಡರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಸೇಮ್ ಇಬ್ರಾಹಿಮರು ಇನ್ನೂ ಧೈರ್ಯ ಮಾಡಿ ಹೆಜ್ಜೆ ಇಟ್ಟಿದ್ದಾರೆ. ಅವರು ಸಹ ಒಂದು ರೀತಿಯ ಇನ್ನೊಂದು ಮಾತು ನಾವು ನೆನೆಸ್ಬೇಕಾಗಿದ್ದಿಲ್ಲ. ಸೇಮ್ ಇಬ್ರಾಹಿಮ್ ಬದಲಾಗ ಅವರಲ್ಲಿ ಒಬ್ಬ ಭಂಡಾಯ ಇದೆ, ಭಂಡ ನಾಯಕತ್ವ ಅದ ಅನ್ನೋದನ್ನು ಮರೀಲಿಕ್ಕೆ ಆಗೋದಿಲ್ಲ. ಅವ್ರ ಮಾತಿರ್ಬೋದು, ಕೃತಿ ಇರ್ಬೋದು, ಅವರಲ್ಲಿ ತಪ್ಪಾಗಿದೆ. ಅವ್ರ ರಾಜಕೀಯದಲ್ಲಿ ಇಲ್ಲಂತ ರಾಜಕೀಯ ಹೆಜ್ಜೆದಲ್ಲಿ ರಾಜಕೀಯ ಇತಿಹಾಸ ಅವ್ರ ರಾಜಕೀಯ ಇತಿಹಾಸ ತಪ್ಪುಗಳಾಗಿದ್ದಾವೆ. ಮತ್ತು ಅವ್ರಿಗೂ ಇವತ್ತು ಅನಿಸ್ಲಿಕ್ಕೆ ಒಂದು ಅದಕ್ಕಾಗಿ ಇವರು ಸಹಿತ ದೇವೇಗೌಡರ ಜೊತೆ ಇದ್ದಂಥವ್ರು ಸಿದ್ದರಾಮಯ್ಯ ಜೊತೆ ಬೆನ್ನತ್ತಿ ಬಂದರು, ಸಿದ್ದರಾಮಯ್ಯ ಜೊತೆ ಬಂದ ಬೆನ್ನತ್ತಿ ಹಿಂದ ಒಂದು ಅಹಿಂದ ಒಂದು ಸಂಘಟನೆ ಮಾಡಿದರು, ಅದು ಹೋರಾಟ ಮಾಡಿದರು. ಮತ್ತು ಅವ್ರ ಜೊತೆ ಕಾಂಗ್ರೆಸ್ಗೆ ಹೋದರು, ಕಾಂಗ್ರೆಸ್ ಇದ್ದುಕೊಂಡು ಅವ್ರ ಅಧಿಕಾರ ಸಿಗಲಿಲ್ಲ ಅಂದ ತಕ್ಷಣ ಅಲ್ಲಿಂದ ಬಂದು ಜೆ ಡಿ ಎಸ್ ಸೇರಿದರು. ಇವತ್ತು ಜೆ ಡಿ ಎಸ್ನಲ್ಲೇ ಒಂದು ಇಸ್ಲಾಂ ಅಥವಾ ಮುಸಲ್ಮಾನ್ ಒಂದು ಏನು ಓಟ್ ರಾಜಕೀಯ ಮುಂದೆ ಮಾಡಿ ಅದರಲ್ಲೂ ಬಿ ಜೆ ಪಿ ಜೊತೆಗಿನ ಒಂದು ಸಹಜವಾದಂಥ ವಿರೋಧದಿಂದಾಗಿ ಇವತ್ತು ಮತ್ತೆ ಜೆ ಡಿ ಎಸ್ನಿಂದ ಹೊರಗೆ ಬಂದ ನಾವು ಇಂಡಿಯಾಗೆ ಬೆಂಬಲ ಸೂಚಿಸ್ತೀವಿ, ಇಂಡಿಯಾದ ಬೆನ್ ಹತ್ತೀವಿ, ಇಂಡಿಯಾದ ಜೊತೆ ಕೈ ಜೋಡಿಸ್ತೀವಿ ಅನ್ನೋ ಮಾತು ಮಾತಾಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೋ ಏನೋ ಗೊತ್ತಿಲ್ಲ. ಯಾಕಂದರೆ ಯಾವ ಹೊತ್ತಿನಲ್ಲಿ ಯಾವ ಹಾವುಗಿರ್ತದೋ ಗೊತ್ತಾಗೋದಿಲ್ಲ. ಹಂಗೆ ರಾಜಕಾರಣದಲ್ಲಿ ಇವತ್ತು ಮಿತ್ರದಂಥವ್ರು ನಾಳೆ ಶತ್ರು ಆಗ್ತಾರೆ, ನಾಳೆ ಶತ್ರು ಇದ್ದವರು ನಾಡಿದ್ದ ಮಿತ್ರ ಆಗ್ತಾರೆ. ಎಲ್ಲ ನೆನೆಯಿರಿ ಒಟ್ಟಲ್ಲಿ ಒಂದು ಏನು ಸುಮ್ಮನೆ ಜೂಜಾದಲ್ಲ ಅನ್ನುವಂಥ ಒಂದು ಪ್ರಶ್ನೆಯೂ ಸಹಜವಾಗಿ ಜನಸಾಮಾನ್ಯ ಕೇಳ್ತಾ ಇದ್ದಾರೆ. ಯಾಕಂದರೆ ಸೇಮ್ ಇಬ್ರಾಹಿಮರ ಏನಪ್ಪ ಅಂದ್ರೆ ಅವ್ರಿಗೆ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ಅವರು ಏನಪ್ಪ ಅಂದ್ರೆ ಮಗಿ ಅಂತಾರೆ. ಅವ್ರು ಮಗಿ ಅಂದ್ರೆ ನಮ್ಮಲ್ಲಿ ಗೊತ್ತದ ಸರಿಯಾಗಿ ಕುಡುವುದಿಲ್ಲ, ಎದ್ದು ಬೇಕಂತ ಹೊರಡುವಂಥ ಒಂದು ನೇಚರ್ ಅದರಿದ್ದಾಗ ಇವತ್ತೇನೋ ಅವರಿಗೆ ನಮ್ಮ ದೇವೇಗೌಡರ ಮೇಲೆ ಏನೋ ಸೆಟ್ಟಾಗಿರ್ಬೋದು ಅಥವಾ ಕುಮಾರಸ್ವಾಮಿಗಳ ಮೇಲೆ ಸೆಟ್ಟಾಗಿರ್ಬೋದು. ಅವರು ಒಂದು ಮಾತನ್ನು ಕುಮಾರಸ್ವಾಮಿ ಅವರಿಗೆ ನೇರ ನೇರವಾಗಿ ಎದುರು ಹಾಕ್ಕೊಂಡು ಮಾತಾಡಿದ್ದಾರೆ. ಇದು ನಾವು ದಾರಿ ನೋಡ್ತಾ ಇದ್ವಿ, ವೇಟ್ ವಾಚ್ ಮಾಡ್ತಾ ಇದ್ವಿ. ನಮ್ಮ ಕುಮಾರಸ್ವಾಮಿಗಳು ಏನಪ್ಪ ಅಂತಂದ್ರೆ ಒಂದು ರೀತಿಯಿಂದ ನಮಗೆ ಹೇಳಲಾರದ ಕೇಳಲಾರದ ಶಾರ ಅವ್ರ ಜೊತೆಗೆ ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಮಾಲೆ ಹಾಕ್ಕೊಂಡು ಬಂದಿದ್ದು ನಮ್ಗೆ ಅತ್ಯಂತ ನೋವಿನ ವಿಷಯ ಆಗಿದೆ ಅನ್ನುವಂಥ ಮಾತನ್ನು ಅಂದರೆ ಒಟ್ಟಿನಲ್ಲಿ ಇವತ್ತು ಏನಾಗಿದೆಪ್ಪ ಜೆ ಡಿ ಎಸ್ ಅಂದ್ರೆ ಮತ್ತೊಮ್ಮೆ ಒಡಿಯು ಹಂತಕ್ಕೆ ಬಂದು ನಿಂತದೆ. ಈಗಾರೆ ಒಡೆದು ಒಡೆದು ಒಳ ಜೆ ಡಿ ಯು ಈಗ ಒಡೆದು ಹೊಂದ ಜೆ ಡಿ ಎಸ್ನಿಂದ ಇನ್ನೂ ಅನೇಕ ಪಾರ್ಟಿಗಳು ಒಡೆದು ಅನೇಕ ಅದರಲ್ಲಿ ಏನಪ್ಪ ದಳಗಳು ಅಂದರೆ ಪಕ್ಷಗಳ ಮತ್ತು ಸಣ್ಣ ಸಣ್ಣ ಪಕ್ಷಗಳು ಒಡೆದು ಹೋದಂಥ ಒಂದು ನಾವು ಇತಿಹಾಸ ಕಂಡಿದ್ದೀವಿ. ಈ ಕೊನೆಯದಾಗಿ ಮೋಸ್ಟ್ಲಿ ಈ ಜನತಾ ದಳ ಎಸ್ ಅತ್ತೇನಿ ಅವರು ದೇವೇಗೌಡರ ಜೊತೆ ಇಟ್ಕೊಂಡಿದ್ದಾರೆ. ಅದರಲ್ಲಿ ಈ ಒಂದು ನಮ್ಮ ಅಪ್ಪ ಮಕ್ಕಳ ಮಾತು ಉಳಿಬೋದು ಅಂತ ಸಂಬಂಧಿಕ ಉಳಿಬೋದು, ಉಳಿದವರೆಲ್ಲರೂ ಹೋಗ್ಬೋದು ಅನ್ನುವಂಥದ್ದು. ಯಾಕಂದರೆ ಈಗ ಇರುತ್ತಿರುವಂಥ ಜನರನ್ನು ನೋಡಿದಾಗ ಇವರೆಲ್ಲರೂ ಸಂಬಂಧಿಕರು ವಿನಃ ಮತ್ತಾರೂ ಇಲ್ಲ ಅನ್ನೋದು ಮಾತ್ರ ಸ್ಪಷ್ಟ ಆಗ್ತಾ ಇದೆ. ಒಟ್ಟಲ್ಲಿ ನೋಡೋಣ, ಕಾದು ನೋಡೋಣ. ಸಿ ಎಂ ಇಬ್ರಾಹಿಮರ ಇವತ್ತಿನ ಬಂಡಾಯ ಜೆ ಡಿ ಎಸ್ಗೆ ಏನು ಮೂಲ ವೇದಿ ಆಗ್ತದನೋ ಅಥವಾ ಅದಕ್ಕೆ ಹೊಸ ಚೈತನ್ಯ ಕೊಡ್ತದನೋ ಅಥವಾ ಇವ್ರು ಹೋಗೋದ್ರಿಂದ ಏನೋ ನುಕ್ಸಾನ ಇಲ್ಲಪ್ಪ ಅಂತೇಳಿ ಕುಮಾರಸ್ವಾಮಿ ತಿಳ್ಕೊಂಡಿದಾರೋ ಅದು ಯಶಸ್ವಿ ಆಗ್ತಾರೋ ಯಾರಿಗೆ ಗೊತ್ತಪ್ಪ. ಕಾಲದ ಗರ್ಭರಿ ಹೇಳಿದೆ ಅನ್ನೋ ಕಾಲ ಹೇಳಬೇಕಾಗ್ತದೆ ಅಂತ ಹೇಳ್ತಾ ಇವತ್ತು ಸಿ ಎಂ ಇಬ್ರಾಹಿಮರ ಒಂದು ಈ ಬಂಡಾಯವನ್ನು ನಾವು ಕುತೂಹಲದಿಂದ ಇವತ್ತು ನೋಡಬೇಕಾಗಿದೆ. ಅದೇ ಕಾಲಕ್ಕೆ ಜೆ ಡಿ ಎಸ್ಗೆ ಏನಾದರೂ ಅಂತ್ಯ ಬಂತ ಅನ್ನುವಂಥ ಪ್ರಶ್ನೆ ಹುಡ್ತಾ ಇದೆ. ನಿಮಗೇನು ಅನ್ನಿಸ್ತದೆ? ನೀವು ನಮ್ಮ ಒಂದು ಚಾನಲಿನ ನಮ್ಮ ಕಾಲಮ್ನಲ್ಲಿ ಅಥವಾ ನಮ್ಮ ಒಂದು ಕಾಮೆಂಟ್ ಕಾಲಮ್ನಲ್ಲಿ ತಮ್ಮ ತಮ್ಮ ವಿಚಾರಗಳನ್ನು ಹೇಳ್ರಿ, ಮತ್ತು ನೋಡ್ತಾ ಇರ್ರಿ, ಲೈಕ್ ಮಾಡ್ತಾ ಇರ್ರಿ. ಮತ್ತು ಅದೇ ಕಾಲಕ್ಕೆ ನಮ್ಮ ಸತ್ಯದ ಕೈಗನ್ನಡಿ ಆಗಿರುವಂಥ ಹೇ ಸೀತಾರಾಮ ಸೀತಾರಾಮನ್ನು ನೀವು ಪ್ರೀತಿಸಿ ಮತ್ತು ನೋಡಿ ಸಂತೋಷಪಟ್ಟು ನಮಗೆ ನಿಮ್ಮ ವಿಚಾರ ತಿಳಿಸ್ರಂತೆ ಅಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಬಂದನೆಗಳು.